ಉದಯ್ ಸರ್, ಈಗ ಧ್ರುವ ಸರ್ ಮಾತಾಡುವಾಗ ಹೇಳ್ತಾ ಇದ್ರು ಗೌರ್ಮೆಂಟ್ ಹಾಲಿಡೇ ಅಂತ. 3 ದಿನ ನಾನ್ ಸ್ಟಾಪ್ ಹಾಲಿಡೇ ಇದೆ ವಿಜಯದಶಮಿಗೆ. ಮುಂಬೈ ಮಾರ್ಕೆಟ್ ನೋಡ್ತಾ ಇದ್ವಿ, ಮುಂಬೈ ಡಿಸ್ಟ್ರಿಬ್ಯೂಟರ್ಗಳು ಕೂಡ ಈಗ ಕನ್ನಡ ಚಿತ್ರರಂಗದ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ಯಾವ್ಯಾವ ಸಿನಿಮಾಗಳು ಬರ್ತಾ ಇದೆ, ಏನಾಗ್ತಾ ಇದೆ ಸ್ಯಾಂಡಲ್ವುಡ್ಡಲ್ಲಿ ಅಂತ, ಅದೆಲ್ಲವೂ ಕೂಡ ಮಾರ್ಟಿನ್ ಪ್ಲಸ್ ಆಗೋ ಚಾನ್ಸ್ ಇದೆಯಾ ಅಂತ. ನಮ್ಮ ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ ಫೈನಲ್ ಆಗಿದ್ದಾರೆ, ಲಕ್ಷ್ಮೀ ಗಣಪತಿ ಫಿಲ್ಮ್ಸ್ ಅಂತ, ಅವರು ನಾರ್ತ್ ಇಂಡಿಯಾ ನಮ್ಮದು ಮಾಡ್ತಾಯಿದ್ದಾರೆ. ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಇಂಡಿಯಾ ಅರೌಂಡ್ 3000 ಥಿಯೇಟರ್ಸ್ ಬರುತ್ತೆ ಸರ್. ರಿಲೀಸ್ ಪ್ಲಾನ್ ಯಾವ ಥರ? ಬರೀ ನಾರ್ತು ನಿಮಗೆ 1800 ಥಿಯೇಟ್ರು, 1500 50% ಆಗಲಿ. ಅಲ್ಲೇ ರಿಲೀಸ್ ಪ್ಲಾನ್ನ ಯಾವ ಥರ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದೆ ಮೇಡಮ್. ಎಲ್ಲ ಕಡೆ ಡಿಸ್ಟ್ರಿಬ್ಯೂಟರ್ಸ್ ಅಲ್ಲ ಆ ಥರ ಇದೆ. ಈಗ ಕರ್ನಾಟಕದಲ್ಲಿ ಇಷ್ಟು ದಿನ ಬೇರೆ ಬೇರೆ ಭಾಷೆಗೂ ಧ್ರುವ ಸರ್ ಹೋಗಿ ಅಲ್ಲೇನಾದರೂ ಈಗ ಅದೇ ರಿಲೀಸ್ ಏನಾದ್ರು ಆಫ್ಟರ್ ರಿಲೀಸ್ ಏನಾದರೂ ಆಫ್ಟರ್ ರಿಲೀಸು ಅದಕ್ಕೆ ಪ್ಲಾನ್ ಮಾಡಿದ್ದೀವಿ ಮೇಡಮ್. ಸೊ ರಿಲೀಸ್ ಆದಮೇಲೆ ಅದು ಎಲ್ಲ ಕಡೆ ಹೋಗೋ ಪ್ಲಾನ್ ಇದೆ. ಉದಯ್ ಸರ್, ಮಾಟಿ ನೀವು ಹೇಳ್ದಂಗೆ 3 ವರ್ಷ ಆಗೋಯ್ತು ಈಗಾಗಲೇ ಈ ಸಿನಿಮಾದ ಬಜೆಟ್ ಅಂತ ಆಗಲೇ ಒಂದು ಮಾತು ಹೇಳಿದ್ರು ಧ್ರುವ ಸರ್. ಗಾಂಧಿನಗರದ ಕೆಲವೊಂದು ಪ್ರೊಡ್ಯೂಸರ್ಸು ನಿರ್ಮಾಪಕರು ಹೇಳೋ ಪ್ರಕಾರ ಒಂದು 150 ಕೋಟಿ ಆಗಿದೆ ಅಂತ ಒಂದು ರೂಮರ್ಸು ಸಿನಿಮಾ. ಸೊ ಎಲ್ಲ ಭಾಷೆಯಲ್ಲೂ ರಿಕವರಿ ಅಂದರೆ ಎಲ್ಲ ಭಾಷೆಯಲ್ಲೂ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ನೀವು ಎಷ್ಟು ಸೇಫ್ ಆಗಿದ್ದೀರಾ ಬಿಸ್ನೆಸ್ ಆ್ಯಂಗಲ್ ಅಂತ ಬಂದಾಗ? ಮಾರ್ಟಿನ್ ಸಿನಿಮಾ ಎಷ್ಟರ ಮಟ್ಟಿಗೆ ಬಿಸ್ನೆಸ್ ಆಗಿದೆ? ಈಗ ಆಲ್ಮೋಸ್ಟ್ ಎಲ್ಲನೂ ಫೈನಲ್ ಹಂತದಲ್ಲಿದೆ, ಎಲ್ಲ ಮುಗಿಯುತ್ತೆ. ಅಂದರೆ ಬಜೆಟ್? ಅದೇ ಬಜೆಟ್ ಎಲ್ಲರೂ ಊಹೆ ಮಾಡೋದಿದ್ದು ಸಿನಿಮಾ ಸ್ಕ್ರೀನ್ ಮೇಲೆ ಬಂದಾಗ 100% ಜಸ್ಟಿಫೈ ಆಗುತ್ತೆ. ಏನು ಜನ ಹೇಳ್ತಾ ಇದ್ದಾರೆ ಅದು ಜಸ್ಟಿಫೈ ಆಗುತ್ತೆ. ಓಕೆ ಧ್ರುವ ಸರ್, ನೀವು ಆ್ಯಕ್ಷನ್ ಮತ್ತು ಫ್ಯಾಮಿಲಿ ಇರೋಂಥ ಗುರುತಿಸ್ಕೊಂಡಿದ್ದೀರಾ. ನಿಮ್ಮ ಈಗ ಹಿಂದಿನ ಸಿನಿಮಾಗಳೆಲ್ಲ ನೋಡಿದಾಗ ಒಂದು ಲವ್ ಸ್ಟೋರಿ, ಒಂದು ಆ್ಯಕ್ಷನ್ನು ತುಂಬ ಚೆನ್ನಾಗಿ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಇಷ್ಟ ಆಗೋವಂಥ ಕಥೆಗಳಿರುತ್ತೆ. ಈ ಸಿನಿಮಾದಲ್ಲಿ ನಾವು ಈಗಾಗಲೇ ಟ್ರೈಲರ್ನಲ್ಲಿ ನೋಡಿದಂಗೆ, ಟ್ರೈಲರ್ ಕೊನೆಯಲ್ಲಿ ಒಂದು ಇದು ಬರುತ್ತೆ, ಒಂದು ಸನ್ನಿವೇಶ, ಡಬಲ್ ಮೀನಿಂಗ್ ಒಂದು ಸನ್ನಿವೇಶ ಬರುತ್ತೆ ಕೈ ತೋರಿಸುವಂಥದ್ದು. ಆ ಥರ ದೃಶ್ಯ ಅಥವಾ ಇದು ಡೈಲಾಗು ಸಿನಿಮಾದಲ್ಲಿ ಅವಶ್ಯಕತೆ ಇದೆಯಾ? ಕೈಯಲ್ಲೂ ತೋರಿಸಿಲ್ವಲ್ಲ ಕೊನೆಯಲ್ಲಿ ಒಂದು ಸೀನು ವಾಕ್ ಡೈಲಾಗ್ ಬರುತ್ತೆ, ಡೋಂಟ್ ಟೀಚ್ ಫಾದರ್ ಹೌ ಟು ಫೈಟ್. ಎಕ್ಸಾಕ್ಟ್ಲಿ, ಅದು ನೀವು ಹೇಳೋದು ಕರೆಕ್ಟ್ ಇದೆ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಇಲ್ಲ ಇಲ್ಲ, ಸೋಷಿಯಲ್ ಮೀಡಿಯಾ ಬಿಟ್ಬಿಡಿ. ಅದು ಆ್ಯಕ್ಚುಲಿ ನೀವು ಅಂದ್ಕೊಂಡಿರೋದು ಡೈಲಾಗು ಹೆಂಗಿರುತ್ತೆ, ಹೆಂಗಿರಬೇಕು ಅಂದರೆ ಡೋಂಟ್ ಟೀಚ್ ಯುವರ್ ಡ್ಯಾಡಿ ಅಂತ ಬಂದರೆ ಅದು ಅದು, ಇದು ಡೋಂಟ್ ಟೀಚ್ ಯುವರ್ ಫಾದರ್ ಹೌ ಟು ಫೈಟ್. ಅದು ಬಟ್ ಪ್ರೊನೌನ್ಸೇಷನ್ ಮತ್ತು ನೋಡಿದವ್ರಿಗೆ ಅದೇ ಅನಿಸೋದು. ಥ್ಯಾಂಕ್ ಯು.